ಓಂ ಶ್ರೀ ಮುಕ್ತಿ ನಾಗಾಯ ನಮಃ ಕೆಲವೊಂದು ಸಮಸ್ಯೆಗಳು ಪ್ರತಿಯೊಬ್ಬರಿಗೂ ಕೂಡ ಜೀವಿತಾವಧಿಯಲ್ಲಿ ಯಾವಾಗಲಾದರೂ ಒಮ್ಮೆ ಕಾಡೋದುಂಟು ಆ ತರಹ ಕೆಲವು ಸಮಸ್ಯೆಗಳಲ್ಲಿ ಈ ಮೈ ಕೈ ನೆವೆ ಆಗೋದು ತುರ್ಸೋದು ಅಂತಾರೆ ಮತ್ತೆ ಉತ್ತರ ಕರ್ನಾಟಕದ ಕಡೆ ತಿಂಡಿ ಬರೋದು ಅಂತಾರೆ ಅಂದರೆ ಈ ನೆವೆ ಆಗುವಂಥದ್ದು ಕೆರ್ಕೊಳ್ಳೋ ಹಂಗೆ ಆಗುವಂಥದ್ದು ಇವೆಲ್ಲವೂ ಒಂದೇ ಇಂಗ್ಲೀಷಲ್ಲಿ ಸಿಂಪಲ್ ಆಗಿ ಈಚಿಂಗ್ ಅಂತ ಹೇಳ್ಬಿಡ್ತೀವಿ ಈ ಸಮಸ್ಯೆ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ದಿವಸ ನಾವು ಅನುಭವಿಸಿಯೇ ಇರ್ತೀವಿ ಈ ಒಂದು ಸಮಸ್ಯೆಗೆ ಕೆಲವರು ತೀವ್ರವಾಗಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತಾರೆ ಕೆಲವರು ರಾತ್ರಿಯಲ್ಲ ಕೆರೆದು ಕೆರೆದು ನಮಗೆ ಸುಸ್ತಾಗಿ ಹೋಯ್ತು ಏನಾದರೂ ಕೊಟ್ಬಿಡಿ ನಮಗೆ ಅಂತ ಬರೋರು ಇದ್ದಾರೆ ಹಾಗಾಗಿ ಈ ನೆವೆಗಳನ್ನು ಪ್ರಾರಂಭಿಕ ಹಂತದಲ್ಲಿ ನಾವು ಮನೆಯಲ್ಲೇ ಸರಿಪಡಿಸ್ಕೊಂಡ್ರೆ ತುಂಬ ಉತ್ತಮ ಅದನ್ನ ಹಾಗೆ ಬಿಟ್ಟರೆ ಇದೆಲ್ಲವೂ ಕೂಡ ಮುಂದೊಂದು ದಿವಸ ಬೇರೆ ಏನೋ ಬರೋದರ ಒಂದು ಸೂಚನೆಯು ಕೂಡ ಆಗಿರುತ್ತೆ ಯಾವುದೇ ಸಮಸ್ಯೆ ದೊಡ್ಡದಾಗಿ ಬರಬೇಕಾದ್ರೆ ಅದಕ್ಕೆ ಮುಂಚೆ ಏನಾದ್ರೂ ಒಂದು ಸೂಚನೆ ಕೊಟ್ಟಿರುತ್ತೆ ನಾವು ಅವಾಗ ಅದನ್ನು ಅಷ್ಟೊಂದು ಗಮನಿಸ್ಕೊಳ್ಳಲ್ಲ ಅಥವಾ ಅದರ ಕಡೆ ಸ್ವಲ್ಪ ಉದಾಸೀನ ತೋರ್ತೀವಿ ಹಾಗಾಗಿ ಮುಂದೊಂದು ದಿವಸ ಅದು ದೊಡ್ಡದಾಗಿ ತಲೆದೋರುತ್ತೆ ಆ ತರಹ ಸಮಸ್ಯೆಗಳಲ್ಲಿ ಈ ಮೈಕೈ ನೆವೆನೂ ಒಂದು ಈ ಮೈಕೈ ಇಂದ ಪ್ರಾರಂಭ ಆಗುವಂಥದ್ದು ಅನೇಕ ರೀತಿಯ ಚರ್ಮದ ಬಾಧೆಗಳನ್ನು ಮುಂದೆ ತೋರಿಸುತ್ತೆ ಹಾಗಾಗಿ ಇಂತಹ ಸಮಸ್ಯೆಗೆ ಪರಿಹಾರ ಇದಕ್ಕೂ ಪ್ರಕೃತಿಯಲ್ಲಿದೆಯಾ ಖಂಡಿತ ಇದೆ ಅದಕ್ಕೆ ಏನನ್ನ ಉಪಯೋಗ ಮಾಡಬೇಕು ಹೇಗೆ ಉಪಯೋಗ ಮಾಡಬೇಕು ಕೋಕಂ ಪುನರ್ಪುಳಿ ಕನ್ನಡದಲ್ಲಿ ಪುನರ್ಪುಳಿ ಇಂಗ್ಲಿಷಲ್ಲಿ ಕೋಕಂ ಅನ್ನುವಂತಹ ಈ ಪದಾರ್ಥ ನಮಗೆ ಈ ಒಂದು ಸಮಸ್ಯೆಗೆ ಪರಿಹಾರವನ್ನ ಕೊಡುತ್ತೆ ಡಿ ತುಂಬಾ ಪಿತ್ತ ದೋಷ ಯಾರಿಗಿರುತ್ತೆ ಪಿತ್ತದ ಅಂಶ ಜಾಸ್ತಿ ಯಾರ ಶರೀರದಲ್ಲಿ ಪಿತ್ತದ ರಸ ಉತ್ಪತ್ತಿ ಆಗುತ್ತೆ ಅಂತಹವರಿಗೆ ಈ ಮೈಕೈಯಲ್ಲಿ ನೆವೆ ಬರತಕ್ಕಂಥದ್ದು ಸಹಜ ಅಲ್ಲಿಂದ ಪ್ರಾರಂಭ ಆಗುವಂತಹ ಈ ಮೈ ಕೈ ನೆವೆ ಕೆಲವರಿಗೆ ದದ್ದುಗಳ ರೀತಿಯಲ್ಲಿ ಆಮೇಲೆ ಬರುತ್ತೆ ಕೆಲವರಿಗೆ ಚರ್ಮದಲ್ಲಿ ಕೆರೆದ ನಂತರ ಕೆಂಪು ಬಣ್ಣಕ್ಕೆ ತಿರುಗತ್ತೆ ಇನ್ನು ಕೆಲವರಿಗೆ ಕೆರೆದ ತಕ್ಷಣ ಹೊಟ್ಟಿನ ರೂಪದಲ್ಲಿ ಉದುರೋದಿಕ್ಕೆ ಶುರುವಾಗುತ್ತೆ ಇನ್ನು ಕೆಲವರಿಗೆ ಕೆರದ ತಕ್ಷಣ ನೀರ್ ನೀರಾಡತ್ತೆ ಇವೆಲ್ಲವೂ ಕೂಡ ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಚರ್ಮದ ಈ ರೀತಿಯ ಸಮಸ್ಯೆಗಳಿಗೆ ಒಂದು ಕಾರಣ ಪಿತ್ತದ ಅಂಶ ಹಾಗಾಗಿ ಈ ಪಿತ್ತ ಶಮನವನ್ನ ಮಾಡಿಕೊಳ್ಳೋದು ತುಂಬಾ ಮುಖ್ಯವಾಗುತ್ತೆ ಈ ಪಿತ್ತ ಶಮನವನ್ನ ಮಾಡ್ಕೊಳ್ಳೋದಿಕ್ಕೆ ನಮ್ಗೆ ಈ ಕೋಕಂ ಸಹಾಯವನ್ನ ಮಾಡುತ್ತೆ ಇದರ ಶರಬತ್ತನ್ನು ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ಕೂಡ ಪಿತ್ತದ ಅಂಶ ಕಡಿಮೆ ಆಗಿ ಈ ಮೈ ನಾವು ಸರಿಪಡಿಸ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ ಅಕಸ್ಮಾತ್ ಮಧುಮೇಹಗಳಾದರೆ ನಾವು ಹೆಂಗೆ ಶರಬತ್ ಮಾಡ್ಕೊಂಡು ಕುಡಿಯೋದು ಅಂತ ಯೋಚನೆ ಮಾಡ್ತೀರ ಇದು ತುಂಬಾ ಹುಳಿಯಾಗಿರುತ್ತೆ ಒಂದು ಎರಡು ಈ ಕೋಕಮ್ ಸಿಪ್ಪೆಯನ್ನ ಅದನ್ನ ನೀವು ನೀರಲ್ಲಿ ಚೆನ್ನಾಗಿ ನೆನೆಸ್ಬೇಕು ನೆನೆಸಿ ಚೆನ್ನಾಗಿ ಕಿಚ್ಚಕೋಬೇಕು ಒಳ್ಳೆ ಬೀಟ್ರೂಟ್ ತರ ಬಣ್ಣ ಇರುವಂತೆ ಕೆಂಪು ಬಣ್ಣದ ರಸ ಬರುತ್ತೆ ಆ ರಸಕ್ಕೆ ಸಕ್ಕರೆಯನ್ನು ಹಾಕಿದರೆ ಶರಬತ್ ಯಾರು ಮಧುಮೇಹಗಳಿರ್ತಾರೆ ಅವರು ಶರಬತ್ ಮಾಡೋದು ಬೇಡ ಇದೇ ಚೆನ್ನಾಗಿ ಕಿವಿಚಿಕೊಂಡು ತೆಗೆದಿಟ್ಕೊಂಡಿರ್ತಕ್ಕಂತಹ ರಸಕ್ಕೆ ಒಂದು ಸಾರನ್ನ ಸಾರು ಅಂದ್ರೆ ಊಟಕ್ಕೆ ನಾವು ಬಳಸುವಂತಹ ರಸಮ್ ಅಂತ ಏನು ಹೇಳ್ತೀವಿ ಆ ರೀತಿಯ ಸಾರನ್ನ ಮಾಡಿಕೊಂಡು ಅನ್ನ ಸಾರು ಮಾಡ್ಕೊಂಡು ಊಟ ಮಾಡ್ತಾ ಬಂದಿದ್ದೆ ಆದರೂ ಕೂಡ ಈ ಪಿತ್ತದ ಅಂಶ ಕಡಿಮೆ ಆಗೋದಿಕ್ಕೆ ಸಾಧ್ಯವಾಗತ್ತೆ ಎರಡೂ ಹೇಳಿದ್ದೀನಿ ಶರಬತ್ತಿನ ರೂಪದಲ್ಲಿ ಮಾಡ್ಕೊಂಡು ಸೇವನೆ ಮಾಡೋದ್ರಿಂದ ಬೇರೆ ಬೇರೆದೇ ಆದ ಅನುಕೂಲಗಳು ಇನ್ನಷ್ಟಿವೆ ಮತ್ತೆ ಸ್ಥೂಲಕಾಯರಿಗೆ ಇದು ತುಂಬಾ ಉತ್ತಮವಾದಂತಹ ಒಂದು ಪದಾರ್ಥ ಯಾರು ಕೋಕಮನ್ನ ಆಗಿಂದಾಗಿ ಹೆಚ್ಚೆಚ್ಚು ಬಳಸ್ತಾರೆ ಅವರು ಸಾಧಾರಣವಾಗಿ ದಪ್ಪ ಆಗೋದಿಲ್ಲ ಅವರು ಸ್ವಲ್ಪ ಸಣ್ಣಕ್ಕಿರೋದಕ್ಕೆ ಸಹಾಯ ಆಗುತ್ತೆ ಆದರೆ ಸಕ್ಕರೆಯನ್ನ ಸೇರಿಸಿ ಶರಬತ್ತನ್ನ ಮಾಡ್ಕೊಂಡು ಸೇವನೆ ಮಾಡಕ್ ಶುರು ಮಾಡಿದ್ರೆ ಸಕ್ಕರೆಯ ಅಂಶದಿಂದಾಗಿ ಸ್ಥೂಲತೆ ಬರೋದಿಕ್ಕೆ ಸಾಧ್ಯವಾಗತ್ತೆ ಹಾಗಾಗಿ ಅಂತಹ ಒಂದು ಅಂದ್ರೆ ಸ್ಥೂಲತೆಯನ್ನ ನಿವಾರಿಸ್ಕೊಳ್ಬೇಕು ಅನ್ನುವಂಥವ್ರು ಇದನ್ನ ಸಾರಿನ ರೂಪದಲ್ಲಿ ಅನ್ನಕ್ಕೆ ಕಲಿಸ್ಕೊಳ್ಳೋ ರೀತಿಯಲ್ಲಿ ಮಾಡ್ಕೊಳ್ಳಿ ಅಥವಾ ಒಂದು ಗೊಜ್ಜನ್ನ ಮಾಡ್ಕೊಳ್ಳಿ ಅಥವಾ ಇದರಲ್ಲಿ ಬೇರೆ ಏನಾದರೂ ಆಹಾರ ಪದಾರ್ಥವನ್ನು ಒಂದು ತಂಬುಳಿಯನ್ನ ಮಾಡ್ಕೊಳ್ಳಿ ಮಾಡ್ಕೊಂಡು ಸೇವನೆಯನ್ನ ಮಾಡಬಹುದು ಒಟ್ಟಾರೆ ಈ ಕೋಕಂ ಸೇವನೆಯಿಂದ ನಮಗೆ ಚರ್ಮ ಶುದ್ಧವಾಗೋದಕ್ಕೆ ಸಹಾಯ ಆಗತ್ತೆ ರಕ್ತ ಶುದ್ಧಿಯಾಗೋದಕ್ಕೆ ಸಹಾಯವಾಗುತ್ತೆ ಪಿತ್ತದ ಅಧಿಕ ಪಿತ್ತದ ಅಂಶ ಇರುವವರಿಗೆ ಪಿತ್ತದ ಒಂದು ಸಮಸ್ಯೆಯಿಂದ ದೂರ ಆಗೋದಿಕ್ಕೆ ಸಹಾಯವಾಗುತ್ತೆ ಮತ್ತೆ ಸ್ಥೂಲಕಾಯರಿಗೆ ಅತ್ಯಂತ ಶ್ರೇಷ್ಠ ಮಟ್ಟದ ಆಹಾರ ಮಧುಮೇಹಿಗಳಿಗೆ ಕೂಡ ಉತ್ತಮವಾದಂತಹ ಆಹಾರ ಮತ್ತೆ ಇದರಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಕೊಡುತ್ತೆ ನಿದ್ರಾಹೀನತೆಯನ್ನು ಕೂಡ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಹೀಗೆ ಬೇಕಾದಷ್ಟು ಪ್ರಯೋಜನ ಕೋಕಮಿಂದ ನಮಗೆ ಸಿಕ್ಕುವಂತೆ ಇದೆ ಮತ್ತೆ ಈ ಸ್ತ್ರೀಯರಲ್ಲಿ ಬರ್ತಕ್ಕಂತಹ ಮಾಸಿಕ ಧರ್ಮದಲ್ಲಿ ಬರುವ ಅನೇಕ ಸಮಸ್ಯೆಗಳಿಗೆ ಕೂಡ ಇದೇ ಕೋಕಂನಲ್ಲಿ ನಮಗೆ ಪರಿಹಾರ ಸಿಕ್ಕತ್ತೆ ಹಾಗಾಗಿ ಈ ಕೋಕಮನ್ನ ತಂದಿಟ್ಕೊಳ್ಳಿ ವಾರದಲ್ಲಿ ಒಮ್ಮೆ ಆದರೂ ಕೂಡ ಯಾವುದಾದ್ರೂ ಆಹಾರದ ರೂಪದಲ್ಲಿ ಸೇವನೆ ಮಾಡೋದನ್ನ ಅಭ್ಯಾಸದಲ್ಲಿ ಇಟ್ಕೊಳ್ಳಿ ಅದರಿಂದ ಆಗುವಂತಹ ಅನೇಕ ಉಪಯೋಗವನ್ನ ಪಡ್ಕೊಳ್ಳೋದಕ್ಕೆ ಶರೀರಕ್ಕೆ ಸಾಧ್ಯವಾಗುತ್ತೆ ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವ ಪ್ರತಿಯೊಂದು ಪದಾರ್ಥದಲ್ಲಿಯೂ ಕೂಡ ಏನೋ ಒಂದು ವಿಶೇಷತೆ ಇದ್ದೇ ಇರುತ್ತೆ ಹಾಗಾಗಿ ನಾವೆಲ್ಲವೂ ಸೇವನೆ ಮಾಡಬೇಕು ಸಿಕ್ಕಾಗ ಸಿಕ್ಕಾಗ ಸೇವನೆ ಮಾಡಬೇಕು ಜ್ಞಾಪಕ ಬಂದಾಗ ಸೇವನೆ ಮಾಡ್ತಾ ಇರಬೇಕು ಹೀಗೆ ಮಾಡ್ತಾ ಇರೋದ್ರಿಂದ ಅನೇಕ ಸಮಸ್ಯೆಗಳು ನಮ್ಮ ಹತ್ತಿರಕ್ಕೆ ಬರದೇ ಇರೋ ರೀತಿಯಲ್ಲಿ ತಡೆಗೋಡೆಯನ್ನ ನಿರ್ಮಾಣ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ ಮತ್ತೆ ಯಾಕೆ ತಡ ಎಲ್ಲರೂ ಕೋಕಂ ತನ್ನಿ ಅದರಲ್ಲಿ ಏನಾದರೂ ಒಂದು ಆಹಾರದ ಪದಾರ್ಥವನ್ನು ಮಾಡ್ಕೊಂಡು ಸೇವನೆ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ ಇನ್ನಷ್ಟು ಉಪಯುಕ್ತ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ